ಮಾಯ. ವೆಲ್ಕಮ್ ಟು ಬಸಂತ್ ವನ್ ಗಾರ್ಡನ್ ಇನ್ ಶಿವಗಿರಿ. ಫ್ರೆಂಡ್ಸ್, ಶಿವಗಿರಿಯು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿದೆ. ವಿಜಯಪುರ್ ಸಿಟಿಯಿಂದ 5 ಕಿಲೋಮೀಟರ್ ದೂರದಲ್ಲಿ TK ಸಿಂದಗಿ ರಸ್ತೆಯಲ್ಲಿ ಈ ಶಿವಗಿರಿ ಇದೆ. ಶಿವಗಿರಿಯಲ್ಲಿಯೇ ಭಾರತದ 2ನೇ ಅತಿ ದೊಡ್ಡದಾದ ಶಿವನ ಮೂರ್ತಿ ಇದೆ. ಭಾರತದ 1ನೇ ಅತಿ ದೊಡ್ಡದಾದ ಶಿವನ ಮೂರ್ತಿಯು ಮುರುಡೇಶ್ವರದಲ್ಲಿದೆ. ಇದಂತೂ ಎಲ್ಲರಿಗೂ ಗೊತ್ತೇ ಇದೆ. ಇನ್ನು 2ನೇದು ಶಿವಗಿರಿಯಲ್ಲಿದೆ. ಫ್ರೆಂಡ್ಸ್, ಈ ಗಾರ್ಡನ್ ಹೆಸರು ಬಸಂತವನ. ಇದು ಸುಮಾರು 18 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಮೂರ್ತಿಯನ್ನು ಬಸಂತ ಕುಮಾರ್ ಪಾಟೀಲ್ ಹಾಗೂ ಅವರ ಕುಟುಂಬದವರು ನಿರ್ಮಿಸಿದ್ದಾರೆ ಮತ್ತು 2006ರಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಬೃಹತ್ ಶಿವಮೂರ್ತಿಯನ್ನು ಸಿಮೆಂಟ್, ಸ್ಟೀಲ್ ಮತ್ತು ಕಾಂಕ್ರೀಟ್ ನಿಂದ ನಿರ್ಮಿಸಲಾಗಿದೆ. ಫ್ರೆಂಡ್ಸ್, ಈಗ ನಾವು ಶಿವನ ಮೂರ್ತಿಗೆ ಪ್ರದಕ್ಷಿಣೆಯನ್ನು ಹಾಕೋಣ, ಬನ್ನಿರಿ. ಈ ಶಿವನ ಮೂರ್ತಿಯು 85 ಫೂಟ್ ಎತ್ತರವಾಗಿದೆ. ಅಂದಾಜು 1500 ಅಂದರೆ 1500 ಟನ್ ತೂಕವನ್ನು ಹೊಂದಿದೆ. ರುದ್ರಾಕ್ಷಿಯು 50 ಕೆಜಿ ತೂಕವನ್ನು ಹೊಂದಿದೆ. 1.5 ಅಡಿ ವ್ಯಾಸವನ್ನು ಹೊಂದಿದೆ. ಶಿವನ ಕೊರಳಿನಲ್ಲಿರುವ ಸರ್ಪವು 145 ಅಡಿ ಉದ್ದವಿದೆ. ಫ್ರೆಂಡ್ಸ್, ಮೂರ್ತಿಯ ಕೆಳಗೆ ಒಂದು ಶಿವಲಿಂಗವನ್ನು ಸ್ಥಾಪಿಸಿದ್ದಾರೆ. ಫ್ರೆಂಡ್ಸ್, ಶಿವಗಿರಿ ಒಂದು ಟೂರಿಸ್ಟ್ ಪ್ಲೇಸ್ ಕೂಡ ಹೌದು. ಇದರ ಜೊತೆಗೆ ಫೇಮಸ್ ಶಿವ ದೇವಸ್ಥಾನಗಳಲ್ಲಿ ಕೂಡ ಒಂದಾಗಿದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಫ್ರೆಂಡ್ಸ್, ಮೂರ್ತಿಯ ಪಕ್ಕದಲ್ಲಿ ಗಾರ್ಡನ್ ಇದೆ, ತೋರಿಸುತ್ತೇನೆ, ಬನ್ನಿರಿ. ಇದು ಮೇಲಗಡೆ ಗ್ರೀನ್ ಕಲರ್ದು ಛಾವಣಿಯ ಥರ ಹಾಕಿದ್ದಾರೆ. ಏಕೆಂದರೆ ಬೇಸಿಗೆಯಲ್ಲಿ ಬಿಸಿಲು ಹತ್ತಬಾರದು ಎಂಬ ಕಾರಣಕ್ಕಾಗಿ ಹಾಕಿದ್ದಾರೆ. ವಿಗ್ರಹವಿದೆ. ಇಲ್ಲಿಂದ ಸ್ವಲ್ಪ ಮುಂದೆ ನಡೆದರೆ ದೊಡ್ಡದಾದ ನಂದಿಯ ಮೂರ್ತಿ ಇದೆ, ನೋಡೋಣ, ಬನ್ನಿರಿ. ಫ್ರೆಂಡ್ಸ್, ನಾನು 5ನೇ ತರಗತಿಯಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದೆ. ಆವಾಗ ಇಲ್ಲಿ ನಂದಿಯ ಮೂರ್ತಿಯು ಬ್ಲ್ಯಾಕ್ ಕಲರ್ದಿತ್ತು. ಈಗ ರೀಸೆಂಟ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿಂದ ಶಿವನ ಮೂರ್ತಿ ಈ ರೀತಿಯಾಗಿ ಕಾಣಿಸುತ್ತದೆ. ಸ್ವಲ್ಪ ಜೂಮ್ ಮಾಡಿದಾಗ ಹೀಗೆ ಕಾಣಿಸುತ್ತದೆ. ಫ್ರೆಂಡ್ಸ್, ಇದು ಶಿವಗಿರಿ ಸ್ಟೇಷನ್. ಇಲ್ಲಿ ಚಿಕ್ಕ ಮಕ್ಕಳ ಆಟಿಕೆಗಳಿವೆ. ಇಲ್ಲಿ ಟ್ರೈನ್ ಕೂಡ ಇದೆ. ಇದಕ್ಕೆ ಸೆಪರೇಟ್ ಟಿಕೆಟ್ ಪಡೆದುಕೊಳ್ಳಬೇಕು. ಶೇರ್ ಮಾಡಿ. ಈ ತರದ ವಿಡಿಯೋಗಳನ್ನು ನೋಡಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಲೋಕದಲ್ಲಿ ಮತ್ತೆ ಸಿಗೋಣ. ಬಾಯ್.